ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 117ನೇ ಸಂಚಿಕೆ, ಮನೆಮಟ್ಟದಲ್ಲಿ ತ್ಯಾಜ್ಯ ನಿರ್ವಹಣೆ. ವಾರಣಾಸಿ ಕೃಷಿ ಅಭಿವೃದ್ಧಿ ಹಾಗೂ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ವಾರಣಾಸಿ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ. ಕೊಳೆಯುವಂಥ ತ್ಯಾಜ್ಯ, ಅದು ಆಹಾರದ ವೇಸ್ಟ್ ಇರ್ಬೋದು, ಅಥವಾ ನಾವು ಈಗ ಒಂದು ಗಾರ್ಡನ್ ಇಟ್ಕೊಂಡ್ರೆ ಆ ಕಿಚನ್ ಗಾರ್ಡನ್ನ ವೇಸ್ಟ್ಗಳಿರ್ಬೋದು, ಇದನ್ನೆಲ್ಲವನ್ನು ನಾವು ಸಂಗ್ರಹಿಸಿ ನಾನಾ ರೀತಿಯ ಕಂಪೋಸ್ಟ್ ವ್ಯವಸ್ಥೆಗಳಿದೆ. ಡೈಲಿ ಡಂಪ್ ಅಂತ ಹೇಳುವಂಥ ಒಂದು ಕಂಪನಿ 3 ಪಾಟ್ಗಳನ್ನು ಮಾಡಿ ಅದರಲ್ಲಿ ಒಮ್ಮೆ ಒಂದು ತುಂಬಿದಾಗ ಇನ್ನೊಂದು ಒಂದರ ಮೇಲೆ ಒಂದರಾಗೆ 3 ಪಾಟ್ಗಳನ್ನು ಇಟ್ಕೊಳ್ಳುವಂಥದ್ದು, ಒಂದರಲ್ಲಿ ತುಂಬಿದಾಗ ಮತ್ತೊಂದನ್ನು ಮೇಲೆ ತರುವಂಥದ್ದು, ಆ ರೀತಿ ಮಾಡಿಕೊಂಡು ಕಂಪೋಸ್ಟನ್ನ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗೆ ಪೈಪ್ ಕಂಪೋಸ್ಟ್ ಅಂತ ಹೇಳಿ ಅದು ಸಹ ಇತ್ತೀಚೆಗೆ ಪ್ರಚಾರ ಮಾಡುವಂಥ ಪ್ರಯತ್ನ ಆಗಿದೆ. ಅದರೊಳಗೆ ನಮ್ಮ ತ್ಯಾಜ್ಯವನ್ನು ತುಂಬಿಸ್ತಾ ಬರುವಂಥದ್ದು, ಒಂದು ಪೂರ್ತಿ ತುಂಬಿದಾಗ ಅದನ್ನು ತಲೆಕೆಳಗೆ ಮಾಡಿಕೊಂಡು ನಂತರ ಮಿಶ್ರ ಮಾಡಿ ವಾಪಸ್ ಪೈಪ್ನೊಳಗೆ ಹಾಕಿ ಕೆಲವು ದಿವಸ ಆದಾಗ ಅದು ಪೂರ್ತಿ ಕಪ್ಪಗಾಗಿ ಕಂಪೋಸ್ಟ್ ಆಗುತ್ತೆ. ಇದು ಇನ್ನೊಂದು ಈ ಮಾದರಿ. ಹಾಗೆ ಬರೇ ಒಂದು ಡ್ರಮ್, ನಮ್ಮ 200 ಲೀಟ್ರ್ ಪ್ಲಾಸ್ಟಿಕ್ ಡ್ರಮ್ ಸಿಗುತ್ತೆ, ಅಥವಾ ಬರೇ ಈ 100 ಲೀಟ್ರನ್ನ ಪ್ಲಾಸ್ಟಿಕ್ ಡ್ರಮ್ಮು ಸಾಕು, ಅದಕ್ಕೆ ಅಡಿಯಲ್ಲಿ ತೂತುಗಳನ್ನು ಮಾಡಿ ತ್ಯಾಜ್ಯವನ್ನು ಇದಕ್ಕೆ ತುಂಬಿಸ್ತಾ ಬರ್ಬೋದು. ನಾವೀಗ 100 ಲೀಟ್ರನ್ನ ಪ್ಲಾಸ್ಟಿಕ್ ಡ್ರಮ್ ಆದರೆ ಒಂದು 3 ಡ್ರಮ್ ಇಟ್ಕೊಳ್ಬೇಕು, ಅಡಿಯಲ್ಲಿ ತೂತು ಮಾಡಬೇಕು, ನಮ್ಮ ತ್ಯಾಜ್ಯವನ್ನು ಇದಕ್ಕೆ ತುಂಬಿಸ್ತಾ ಬರಬೇಕು. ಅದರಲ್ಲಿ ಸಾಕಷ್ಟು ಪಸೆ ಇರಬೇಕು. ಮತ್ತು ತ್ಯಾಜ್ಯ ತುಂಬಿಸುವಾಗ ಒಂದು ಏನು ನೆನಪಲ್ಲಿ ಇಡಬೇಕು ಅಂತಂದರೆ, ನಿಧಾನವಾಗಿ ಕೊಳೆಯುವಂಥ ವಸ್ತುಗಳಿಗೆ ಶೀಘ್ರ ಕೊಳೆಯುವಂಥದ್ದನ್ನು ಮಿಶ್ರ ಮಾಡಿಕೊಳ್ಬೇಕು. ಹೆಚ್ಚಾಗಿ ನಮ್ಮ ಆಹಾರದ ವೇಸ್ಟ್ ಲೆಕ್ಕ ನೋಡಿಕೊಂಡ್ರೆ ಶೀಘ್ರ ಕೊಳೆಯುವಂಥದ್ದು ಸಾಕಷ್ಟು ಇರುತ್ತೆ. ಅದು ಬಾಳೆಹಣ್ಣು ಸಿಪ್ಪೆ ಇರ್ಬೋದು, ಈಗ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ವೇಸ್ಟ್ಗಳಿರುತ್ತೆ. ಸೊ ಇಂಥದ್ದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಬಂದರೆ ನಿಧಾನವಾಗಿ ಕೊಳೀತಾ ಬರ್ತದೆ. ಈಗ 3 ಡ್ರಮ್ ಇದ್ದರೆ ಒಂದು ತುಂಬಿದಾಗ ಮತ್ತೊಂದಕ್ಕೆ ಹೋಗಬೇಕು. ಸಾಧಾರಣ 3-4 ತಿಂಗಳಲ್ಲಿ ತುಂಬುತ್ತಾ ಹೋದಾಗ ಈಗ ಫಸ್ಟಿಂದು ಕಂಪೋಸ್ಟ್ ಆಗಿ ರೆಡಿ ಆಗಿರುತ್ತೆ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಪ್ರಸಾರ ಫೆಬ್ರವರಿ 5 ಸಂಜೆ 5 ಗಂಟೆ, ಮರುಪ್ರಸಾರ ಫೆಬ್ರವರಿ 6 ಮಧ್ಯಾಹ್ನ 12 ಗಂಟೆ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್, ಉಡುಪಿ ದೇಸಿ ಸೊಗಡು.